ಹಲೋ ಫ್ರೆಂಡ್ಸ್, ನಮಸ್ಕಾರ. ದೇಶದಲ್ಲಿ ರಾಜ್ಯದಲ್ಲಿ ಕೊರೋನಾ ಯಾವ ರೀತಿ ಅಟ್ಟಹಾಸವನ್ನು ಮೆರಿತಾ ಇದೆ ಅನ್ನುವುದನ್ನು ನೀವೇ ನೋಡ್ತಿದ್ದೀರಾ. ಈ ಒಬ್ಬ ನಟ, ಅದು ಕೂಡ ಪ್ರಾಯದ ವಯಸ್ಸಿನ ಚಿತ್ರನಟ, ವಯಸ್ಸಲ್ಲದ ವಯಸ್ಸಿನಲ್ಲಿ ಇಹಲೋಕವನ್ನು ತ್ಯಜಿಸಿದ್ದರೂ ಕೂಡ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕಣ್ಣೆದುರಲ್ಲೇ, ಅಂದರೆ ನಿಜಕ್ಕೂ ಬೇಸರ ತರುತ್ತದೆ. ಹೌದು, ಸಾಯುವ ಒಂದು ಗಂಟೆ ಮುಂಚೆ ಈತ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡ ಸಾಲುಗಳು ಎಂತಹವರ ಕಣ್ಣಿನಲ್ಲಿಯೂ ಕೂಡ ನೀರು ತರಿಸುತ್ತದೆ. ಆ ವ್ಯಕ್ತಿ ಯಾರು, ಆ ನಟ ಯಾರು, ಯಾವ ರೀತಿ ಸಾವನ್ನಪ್ಪಿದರು, ಎಲ್ಲವನ್ನ ನೋಡಿದರೆ ನಿಜಕ್ಕೂ ಬೇಸರ ತರಿಸುತ್ತದೆ. ತಾನು ಬದುಕುತ್ತಿದ್ದೆ, ಉಸಿರು ನಿಲ್ಲುವ ಮೊದಲು ಬರೆದುಕೊಂಡ ಮೊದಲ ಸಾಲುಗಳು ಕಣ್ಣಲ್ಲಿ ನೀರು ತರಿಸುತ್ತವೆ. ಹೌದು, ಅವರಿಗೆ ಒಳ್ಳೆಯ ಚಿಕಿತ್ಸೆ ದೊರೆತಿದ್ದರೆ ಬದುಕುತ್ತಿದ್ರೇನೋ. ಈಗ ಬದುಕುವ ಯಾವ ಭರವಸೆಯೂ ಇರಲಿಲ್ಲ. ಮತ್ತೆ ಹುಟ್ಟಿ ಬಂದು ಒಳ್ಳೆ ಕೆಲಸ ಮಾಡುತ್ತೇನೆ, ಇಂತಿ ನಿಮ್ಮ ಪ್ರೀತಿಯ ರಾಹುಲ್ ಓಹ್ರಾ. ಇನ್ನೇನು ಉಸಿರು ನಿಲ್ಲಿಸುತ್ತಿದ್ದಾರೆ, ಸಾವೇ ಕಣ್ಣೆದುರಿಗೆ ಬಂದು ನಿಂತಿದೆ, ಬದುಕುವ ಸಾಧ್ಯತೆ ಇಲ್ಲ ಎಂದು ಅಂತ ಚಿತ್ರನಟ ರಾಹುಲ್ ಓಹ್ರಾ ಕೊನೆಯದಾಗಿ ಬರೆದುಕೊಂಡಿರುವ ಸಾಲುಗಳು ಇದು. ಇದನ್ನ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಶೇರ್ ಮಾಡಿಕೊಂಡ ಕೆಲವೇ ನಿಮಿಷಗಳಲ್ಲಿ ಮೃತಪಟ್ಟಿದ್ದಾರೆ. ಕೊರೋನಾ ಸೋಂಕು ಕಾಣಿಸಿಕೊಂಡ ಹಿನ್ನೆಲೆಯಲ್ಲಿ ರಾಹುಲ್ ಅವರನ್ನ ದೆಹರಿಪುರದಲ್ಲಿ ಇರುವ ರಾಜೀವ್ ಗಾಂಧಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಗೆ ದಾಖಲೆ ಮಾಡಲಾಗಿತ್ತು. ಆದರೆ ತಮಗೆ ಸರಿಯಾದ ಚಿಕಿತ್ಸೆ ದೊರೆತಿಲ್ಲ ಎನ್ನುವುದನ್ನ ರಾಹುಲ್ ತನ್ನ ಅಳಲನ್ನ ತೋಡಿಕೊಂಡಿದ್ದರು. ಇಷ್ಟೆಲ್ಲ ಅಲ್ಲದೆ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಹಾಗೂ ದೆಹಲಿಯ ಉಪಮುಖ್ಯಮಂತ್ರಿಯಾದ ಮನೀಷಾ ಅವರಿಗೂ ಕೂಡ ರಾಹುಲ್ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಟ್ಯಾಗ್ ಮಾಡಿದ್ರು. ಅದರಲ್ಲಿಯೂ ತಮ್ಮ ಹೆಸರು, ವಯಸ್ಸು, ತಮ್ಮ ಬೆಡ್ ನಂಬರ್ ಸಹಿತ ಎಲ್ಲ ಮಾಹಿತಿಯನ್ನ ಕೂಡ ಶೇರ್ ಮಾಡಿದ್ರು. ರಾಹುಲ್ ಓಹ್ರಾ ಅವರು ಅನ್ಫ್ರೀಡಮ್ ಚಿತ್ರದ ಮೂಲಕ ಭಾರಿ ಪ್ರಸಿದ್ಧಿಯನ್ನ ಕೂಡ ಪಡೆದಿದ್ರು. ರಂಗಭೂಮಿ ಕಿರುತೆರೆಗಳಲ್ಲಿ ಸಾಕಷ್ಟು ಯಶಸ್ಸನ್ನ ಗಳಿಸಿದ್ರೂ ಕೂಡ ರಾಹುಲ್ ರವರನ್ನ ಉಳಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಅಂತ ಅರವಿಂದ್ ಗೌರ್ ಸಂತಾಪವನ್ನ ಸೂಚಿಸಿದ್ದಾರೆ. ಇವರ ಅನ್ಫ್ರೀಡಮ್ ಚಿತ್ರದ ನಿರ್ದೇಶಕರಾಗಿದ್ರು, ಅಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಟ್ಯಾಗ್ ಮಾಡಿದ್ರು ಕೂಡ ಪ್ರಯೋಜನಕ್ಕೆ ಬರಲಿಲ್ಲ. ಇನ್ನು ರಾಹುಲ್ ಅವರ ಈ ಒಂದು ಅಗಲಿಕೆಯಿಂದ ಕೆಲವರು ಕಂಬನಿ ಮಿಡಿದಿದ್ದಾರೆ. ಇನ್ನು ಈ ದೇಶದ ರಾಜಕಾರಣದ ಬಗ್ಗೆ, ರಾಜ್ಯದ ಆಡಳಿತದ ಬಗ್ಗೆ ನೀವು ಏನು ಹೇಳ್ತೀರಾ? ತಪ್ಪದೆ ನಿಮ್ಮ ಅನಿಸಿಕೆಯನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ.